find the HCF by prime factorization method of given numbers 63, 108 and 72. ಈ ಕೊಟ್ಟಂಥ ಸಂಖ್ಯೆಗಳನ್ನು ಸಂಖ್ಯೆಗಳ ಎಸ್ ಎಫ್ ಅನ್ನು ಅಥವಾ ಮಸಾ ಅನ್ನು ಕಂಡುಹಿಡಿಬೇಕು. ಯಾವ ಕ್ರಮದಿಂದ ಅಂತಂದರೆ ಅಪವರ್ತನ ಕ್ರಮದಿಂದ. ಈಗ 63, 108 ಮತ್ತು 72 ಅಪವರ್ತನಗಳನ್ನು ಕಂಡುಹಿಡ್ಕೊಂಡು ನಾವು ಹೇಗೆ ಅಂತಂದರೆ ಈಗ 63 ಯಾವ ಮಗ್ಗಿಂದ ಹೋಗ್ತದೆ? ಮೂರರಿಂದ ಹೋಗ್ತದೆ. ಮೂರು ಎಡಲೆ 6, 3 ಅಂದಲೆ 3. ಹಾಗೆ ಮತ್ತು 3ರಿಂದ 21 ಭಾಗಿಸ್ಬೇಕು. 3 7 21. ಆಮೇಲೆ 7ರಿಂದ 7 ಅಂದಲೆ. ಈಗ 63ರ ಅಪವರ್ತನಗಳನ್ನು ಕಂಡುಹಿಡ್ಕೊಂಡ್ವಿ. ಹಾಗೆಯೇ 108ರ ಅಪವರ್ತನಗಳನ್ನು ಅಥವಾ ಫ್ಯಾಕ್ಟರ್ಸನ್ನು ಕಂಡುಹಿಡ್ಕೊಂಡು ಈಗ ಸಣ್ಣ ಸಂಖ್ಯೆ 2ರಿಂದ ಭಾಗಿಸ್ರಿ. 2 ಇಲ್ಲಿ 10, 2 4 8. ಮತ್ತೆ 2ರಿಂದ ಭಾಗಿಸ್ರಿ. 2 ಇಲ್ಲಿ 4, 2 7 14. ಇನ್ನು 27 ಬಂತು. 3ರಿಂದ 3 9 27. ಇನ್ನು ಮತ್ತೆ 3ರಿಂದ 3 3 9. ಮತ್ತು 3ರಿಂದ 3 1. ಇಲ್ಲಿ ಶೇಷ 1 ಬರೋವರೆಗೆ ಬಾಗಿಸ್ಕೊತ ಹೋಗಬೇಕು. ಇದನ್ನು ಅಪವರ್ತನ ಕ್ರಿಯೆ ಅಂತ ಕರಿತೀವಿ ನಾವು. ಹಾಗೆ 72ನ 2ರಿಂದ ಭಾಗಿಸ್ರಿ. 2 3 6, 2 6 12. ಮತ್ತು 2ರಿಂದ ಭಾಗಿಸ್ರಿ. 2 1 2 8 16. 2 2 9 18. ಮತ್ತು 3ರಿಂದ ಭಾಗಿಸ್ರಿ. 3 3 9. 3 1 3. ಆಯ್ತಲ್ಲ. ಈಗ 63ರ ಅಪವರ್ತನಗಳು ಮತ್ತು 108ರ ಅಪವರ್ತನಗಳು ಮತ್ತು 72ರ ಅಪವರ್ತನಗಳು ಒಂದು ಕಡೆ ಬರ್ಕೊಳ್ರಿ. ಈಗ 63ರ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಯಾವ್ಯಾವ ನೋಡ್ರಿ. 3 × 3 × 7. ಮತ್ತು 108ರ ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಇಲ್ಲದ ನೋಡ್ರಿ. 2 × 2 × 3 × 3 × 3. ಹಾಗೆ 72 ಅಪವರ್ತನಗಳು ಇಲ್ಲಿದ ನೋಡ್ರಿ. ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ. ಈಗ ಫ್ಯಾಕ್ಟರ್ಸನ್ನು ಬರ್ಕೊಂಡ್ವಿ. ಬರೆದಾದ್ಮೇಲೆ ಕಾಮನ್ ಫ್ಯಾಕ್ಟರ್ಸ್ ಯಾವುದವು ನೋಡ್ಕೋಬೇಕು ನಾವು. ಅಂದರೆ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು. ಮೊದಲು ಇಲ್ಲಿ 3 ಇದೆ, ಮತ್ತೆ ಇಲ್ಲಿದೆ 3, ಇಲ್ಲಿದೆ ರೀ, ಮತ್ತು ಇಲ್ಲಿದೆ. ಹಾಗೆ ಮತ್ತೊಂದು 3 ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹೌದಾ? ಮತ್ತು ಬೇರೆ ಯಾವುದರ ಸಂಖ್ಯೆಗಳು ಕಾಮನ್ ಆಗಿದ್ದಾವ? ಇಲ್ಲ. ಆದ್ದರಿಂದ 3 × 3 = 9. ಆದ್ದರಿಂದ 63, 108 ಮತ್ತು 72ರ HCF ಮಸಾ ಎಷ್ಟ್ರಿ? 9. ದಿಸ್ ಈಸ್ ದಿ ಆನ್ಸರ್.